ಕರ್ನಾಟಕದಲ್ಲಿ ಸಂಸದ ಪ್ರಜ್ವಲ್ ರೇವಣ್ಣ ಲೈಂಗಿಕ ಪ್ರಕರಣಕ್ಕೆ ಸಂಬಂಧಿಸಿದ ಸಂಪೂರ್ಣ ಜವಾಬ್ದಾರಿ ಆಡಳಿತಾರೂಢ ಕಾಂಗ್ರೆಸ್ ನೇತೃತ್ವದ ಸರ್ಕಾರದ್ದಾಗಿದೆ ಎಂದು ಕೇಂದ್ರ ಗೃಹ ಸಚಿವ ಹಾಗೂ ಬಿಜೆಪಿ ಹಿರಿಯ ನಾಯಕ ಅಮಿತ್ ಶಾ ಹೇಳಿದ್ದಾರೆ. ಡಿಡಿ ನ್ಯೂಸ್ ಗೆ ನೀಡಿರುವ ವಿಶೇಷ ಸಂದರ್ಶನದಲ್ಲಿ ಅವರು ಜೆಡಿಎಸ್ ನೊಂದಿಗೆ ಬಿಜೆಪಿ ಮೈತ್ರಿಕೂಟ ಏರ್ಪಟ್ಟಿದ್ದರೂ ಆರೋಪಿ ವಿರುದ್ಧ ಕಾನೂನು ಅನುಸಾರ ಕಠಿಣ ಕ್ರಮ ಕೈಗೊಳ್ಳುವಂತೆ ಸೂಚಿಸಲಾಗಿದೆ. ಆದರೆ ಈ ಪ್ರಕರಣದಲ್ಲಿ ಕಾಂಗ್ರೆಸ್ ಮತಬ್ಯಾಂಕ್ ರಾಜಕಾರಣ ಮಾಡುತ್ತಿದೆ ಎಂದು ಆರೋಪಿಸಿದರು. ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ಅವರು ವೈನಾಡು ಕ್ಷೇತ್ರದ ಮತದಾನ ನಡೆದ ನಂತರ ರಾಯ್ ಬರೇಲಿಯಲ್ಲಿ ಕೂಡ ಕಣಕ್ಕಿಳಿದಿರುವುದು ಕೇರಳ ಮತದಾರರಿಗೆ ಮಾಡಿರುವ ವಂಚನೆ ಎಂದು ಅಮಿತ್ ಶಾ ಟೀಕಿಸಿದರು. ಎರಡು ಸ್ಥಾನಗಳಲ್ಲಿ ಸ್ಪರ್ಧೆ ಮಾಡುವ ಅವಕಾಶವಿದೆ, ಆದರೆ ಚುನಾವಣೆಗೆ ಮುನ್ನ ಸ್ಪರ್ಧೆ ಘೋಷಿಸದೆ ವೈನಾಡು ಕ್ಷೇತ್ರದಲ್ಲಿ ಚುನಾವಣೆ ನಡೆದ ನಂತರ ವರದಿಯಾಧರಿಸಿ ಉತ್ತರ ಪ್ರದೇಶದ ರಾಯ್ ಬರೇಲಿಯಲ್ಲಿ ಕೂಡ ಕಣಕ್ಕಿಳಿದಿರುವುದು ಸರಿಯಲ್ಲ ಎಂದು ಹೇಳಿದರು. जिम्मेदारी अगर किसी की है तो उनकी है. जैसे ही घटना बाराई, मेरी पार्टी की ओर से मैंने ही स्पष्ट किया था, भले हमारे एलआई हो, कठोर से कठोर कदम उठाना, या तो वो सीबीआई को दे दें. देखिए, बड़ा दुर्भाग्यपूर्ण है, एक जमाने में यूपी बिहार में रैगिंग होती थी, चुनाव आयोग प्रिवेल कर गया, रैगिंग समाप्त हो गई, धीरे धीरे चुनावी कल्चर भी बदला. एक जमाने में आतंकवादी कश्मीर के अंदर वोटिंग ही नहीं होने देते थे. दो दिन पहले वहां पर भी 35% वोटिंग हुई, एक रिकॉर्ड है. मतलब आतंकवाद जब से शुरू हुआ तब से अब तक का रिकॉर्ड है. परंतु बंगाल एक देश का एक हिस्सा ऐसा रह गया है, और इसके लिए जिम्मेदार टीएमसी सरकार है, जहां चुनाव के बाद भी हिंसा थमने का नाम नहीं देती. गत विधानसभा चुनाव के बाद 10 दिन में 53 लोग मरे.